ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಅವರೆಲ್ಲ ಕೇಳ್ಕೊಂಡ್ರು. ಈ ಏಕಲವ್ಯದ ಒಂದು ವಾರದ ಏನೊಂದು ಅಭಿಯಾನ ಏನಿದೆ, ಇಂಥ ಒಂದು ಅಭಿಯಾನಕ್ಕೆ ಬಂದಿರತಕ್ಕಂಥದ್ದು ನಂದು ಅತ್ಯಂತ ಸುದೈವದ ಜೀವನದಲ್ಲಿ ಅತ್ಯಂತ ಸುದೈವದ ಸಂಗತಿಯಂತೆ ಭಾವಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಏನಂತಂದ್ರೆ, ಭಾರತ ದೇಶ ಅತ್ಯಂತ ಪ್ರಸಿದ್ಧ ದೇಶ, ಅತ್ಯಂತ ಶ್ರೇಷ್ಠ ದೇಶ. ಈ ಜಗತ್ತಿನಲ್ಲಿ ಹುಟ್ಟಲಿಕ್ಕೆ ನಾವು ಸಾವಿರ ಸಾವಿರ ವರ್ಷದಿಂದಲೂ ಕೂಡ ಪುಣ್ಯ ಮಾಡಿರಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ. ಅಂತಹ ಒಂದು ದೇಶದಲ್ಲಿ ಹುಟ್ಟಿ ಇಡೀ ಜಗತ್ತಿನಲ್ಲೇ ಭಾರತದ ಶಿಕ್ಷಣ ಪದ್ಧತಿ, ಒಂದು ಪ್ರಾಚೀನವಾಗಿರ್ತಕ್ಕಂಥ ಶಿಕ್ಷಣ ಪದ್ಧತಿ ಇಡೀ ಜಗತ್ತಿಗೆ ಮಾದರಿ ಅಂತಕ್ಕಂಥದ್ದು ಗೊತ್ತು. ಆದಾಗ್ಯೂ ಕೂಡ ಈ ಒಂದು ಏಕಲವ್ಯ ಮೂಲಕವಾಗಿ ಇಡೀ ದೇಶದಾದ್ಯಂತ ಏನು ದುರ್ಬಲರಿಗೆ, ದಲಿತರಿಗೆ, ಬಡವರಿಗೆ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ವನಬಂಧು ಅನ್ನತಕ್ಕಂಥ ಸಹೋದರರಿಗೆ ಈ ಏಕಲವ್ಯದ ಮೂಲಕವಾಗಿ ಶಿಕ್ಷಣವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಏಕಲವ್ಯಕ್ಕೆ ದೊಡ್ಡದೊಂದು ಸಲಾಮನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಈ ಒಂದು ಏಕಲವ್ಯದಲ್ಲಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳು, ಆಚಾರ್ಯ ಬಂಧುಗಳನ್ನು ನೋಡಿ ಮತ್ತು ಅತ್ಯಂತ ಈ ಒಂದು ಈ ಕಾರ್ಯಕ್ರಮವನ್ನು ಸಾಕಷ್ಟು ಪರಿಶ್ರಮದಿಂದ, ಈ ಅಭಿಯಾನವನ್ನು ಸಾಕಷ್ಟು ತುಂಬಾ ಮುತುವರ್ಜಿ ವಹಿಸಿ ಈ ಒಂದು ನನ್ನ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ, ಇಂತಹ ಅಭಿಯಾನದಲ್ಲಿ ಜೀವನವನ್ನ ಸಾರ್ಥಕತೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ ಜಿ ಹೇಳುವಂತೆ, ಸೇವೆ ಮಾಡುವ ಮುನ್ನ ಪ್ರೀತಿಸುವುದನ್ನ ಕಲಿ, ಪ್ರೀತಿ ಇಲ್ಲದೆ ಮಾಡಿದ ಸೇವೆಯಾಗುವುದಿಲ್ಲ ಅನ್ನುವಂತಹ ಮಾತನ್ನ, ಅನ್ನುವಂತಹ ಸಿದ್ಧಾಂತವನ್ನ ಇಲ್ಲಿನ ಎಲ್ಲ ಆಚಾರ್ಯರು ಚಾಚುತಪ್ಪದೆ ಪಾಲಿಸ್ತಾ ಇದ್ದಾರೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮನಸ್ಸುಗಳನ್ನು ಬೆಸೆಯುವಂತಹ, ಶಿಕ್ಷಣವನ್ನು ನೀಡುವಂತಹ, ಸ್ವಾಮಿ ವಿವೇಕಾನಂದ ಹೇಳುವ ಹಾಗೆ ಶಿಕ್ಷಣದ ಮೂಲಕವಾಗಿ ನಾವು ನಮ್ಮ ಮೋಕ್ಷವನ್ನು ಪಡೆಯಬಹುದು ಅಂತಕ್ಕಂಥ ಮಾತನ್ನು ಮತ್ತೊಂದು ಸಾರಿ ನೆನಪಿಸ್ಕೊಳ್ತಾ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ, ಅದ್ಭುತವಾಗಿರ್ತಕ್ಕಂಥ ಒಂದು ಈ ಅಭಿಯಾನಕ್ಕೆ ಯಶಸ್ವಿಯಾಗಲಿ. ಈ ಅಭಿಯಾನ, ಈ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಅತ್ಯಂತ ತುಂಬುವುದೇನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸೇವೆ ಮಾಡೋದು ಎಲ್ಲರಿಗೂ ದೊರಕೋದಿಲ್ಲ, ಅದಕ್ಕೂ ಪುಣ್ಯ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ರೆ ನಾನು ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಇದು ಈ ತರ ಬರ್ತಾ ಇರೋದು ನಾಲ್ಕನೇ ಮಾಸ್ಕ್ ಕೊಡ್ತಿರ್ಬೋದು ಅನ್ನೋದಕ್ಕೆ ಇರ್ಬೋದೇನೋ ಇರ್ಬೋದು. ಏನಪ್ಪಾ ಅಂತಂದ್ರೆ, ಈ ಮಾಸಿಕವರ್ಗದಲ್ಲಿ ಅಭ್ಯಾಸ ವರ್ಗ, ಈ ಅಭ್ಯಾಸ ವರ್ಗದೊಳಗ ನನಗ ಯಾವ ತರಪ್ಪ ಅಂದ್ರೆ, ನನ್ನ ಕಾಲೇಜ್ ಒಳಗ ಇದ್ರಿಂದ ಎಲ್ಲ ಕೆಲಸ ಬಿಟ್ಟು ಅಂದ್ರೆ ಓದೋದು ಅದೆಲ್ಲ ಬಿಟ್ಕೊಂಡು ನಾನು ಬರ್ತೀನಿ. ಯಾಕಪ್ಪ ಅಂತಂದ್ರೆ, ಇಲ್ಲಿ ಎಲ್ಲ ನನಗೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಹೊಸ ಹೊಸದಾಗಿ ಸೃಷ್ಟಿಯಾಗಿ ಸಿಗ್ತಾರೆ ಅಂತ ಹೇಳ್ಬೋದು. ಮತ್ತೇನಪ್ಪಾ ಅಂತಂದ್ರೆ, ನಾವು ಇಲ್ಲಿ ಏನಾದರೂ ನಮ್ಗೆ ಹೊಸ ಹೊಸ ವಿಷಯ ಕಲಿಸಿದ್ರಪ್ಪ ಅಂತಂದ್ರೆ, ನಾವು ಹೋಗಿ ನಮ್ಮ ಊರಿನಲ್ಲಿರೋ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರೆ ಮತ್ತೆ ಅವ್ರ ಮನೇಲಿ ಹೋಗಿ ಅವರ ತಂದೆ ತಾಯಿ ಕೇಳ್ತಾರೆ, ಏನಪ್ಪಾ ಅಂತಂದ್ರೆ ನಮ್ ಸರ್ ಹೇಳಿದಿರುವತ್ತ ಇದು ಸರಿ ಇದು ತಪ್ಪು ಅನ್ನೋದು ತಿಳುವಳಿಕೆ ಬಂತಪ್ಪ ಅಂದ್ರೆ, ಏನಾದ್ರು ಮೂಢನಂಬಿಕೆ ಇತ್ತಪ್ಪ ಅಂತಂದ್ರೆ ಅದನ್ನು ಹೋಗ್ಲಾಡಿಸೋಕೆ ಈ ಕಾರ್ಯಕ್ರಮ ಸಹಾಯಕಾರಿ ಆಗಿದೆ ಅಂತ ಹೇಳ್ಬೋದು. ಒಂದ್ ಮಾತು ಹೇಳ್ತೀನಿ, ಏಕಲ್ನಲ್ಲಿ ಸೇವೆ ಸಲ್ಲಿಸ್ತಿರೋ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಬ್ಬ ಒಳ್ಳೆಯ ಮನುಷ್ಯನಾಗಿರ್ತಾನ. ಯಾಕಂದ್ರೆ ಅಲ್ಲಿರುವ ಸೇವೆ, ಅಲ್ಲಿರುವ ಸ್ವಾಭಿಮಾನ, ಸಮೃದ್ಧ ಒಂದು ಗ್ರಾಮೀಣ ಪ್ರದೇಶಕ್ಕೋಸ್ಕರನ ಹೋರಾಡುವಂತ ಏಕಲ ವಿದ್ಯಾರ್ಥಿಗಳು, ನಾನು ಸೇವೆ ಸಲ್ಲಿಸ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಒಂದು ಮಾತು ಹೇಳ್ತಾರ, ಎಲ್ಲಾನು ದ್ವೇಷದಿಂದನ ಸಾಧಿಸೋಕ್ ಆಗೋದಿಲ್ಲ, ಅದಕ್ಕೂ ಪ್ರೀತಿನೂ ಬೇಕು. ಕೆಲವೊಂದ್ಸಲ ನಮ್ಮಲ್ಲಿ ಇನ್ನೊಬ್ರು ಆಕ್ರಮಣ ಮಾಡಕ್ ಬಂದಾಗ ನಾವು ಸುಮ್ನೆ ಕುಂಕೋಣಕ್ಕೂ ಆಗೋದಿಲ್ಲ, ಅವ್ರ ವಿರುದ್ಧ ಹೋರಾಡ್ಲೇಬೇಕಾಗುತ್ತ. ಯಾಕಂದ್ರೆ ಒಬ್ಬ ಮನುಷ್ಯ ಗೋಡೆ ಹತ್ತುತ್ತಾನ ಅಷ್ಟೇನೆ ನೀಡ್ಕೋಬಹುದು, ಗೋಡೆ ಹತ್ತಂದ್ರೆ ಅವನು ದ್ವೇಷದಿಂದ ಸಾಧಿಸ್ಬೋದು ಅನ್ನೋದನ್ನ ಈ ಏಕಲ್ ವಿದ್ಯಾಲಯ ತಿಳಿಸ್ಕೊಡುತ್ತ. ಈ ಏಕಲ್ ವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸುವಂತ ಎಲ್ಲಾ ಆಚಾರ್ಯರಿಗೂ ಕಾರ್ಯಕರ್ತರಿಗೂ ನನ್ನ ಧನ್ಯವಾದಗಳನ್ನ.